हाय फ्रेंड्स, गुड मॉर्निंग, शुभोदय। इवत्तु मंगलवार गंटे 9:30 आगिदे। नानु इवत्तु व्लॉग माडबेकु अंत हेळि नेनसिदेने, अंदुकोंडिदेने, नोडुव हेगागुत्तदे अंत हेळि। मत्ते नीवु हेळबेकु हेगागिदे अंत हेळि। स्वल्प मुख तोरिसलिक्के अंतो एनो ओंतर नर्वस्नेस आगुत्तदे। फस्ट टाइम मुख ओन फेस ತೋರಿಸಿ ಮಾಡೋದು ಅಂತ ಹೇಳಿದ್ರೆ ಏನೋ ಒಂಥರ ಇದಾಗ್ತಾ ಉಂಟು। ಹಾಗಾಗಿ ನೋಡುವ ಹೇಗಾಗ್ತದೆ ಅಂತೇಳಿ। ಹಾಗಾಗಿ ನಾನು ನಮ್ಮ ಮನೆಯಲ್ಲಿದ್ದಂಥ ಗಿಡಗಳನ್ನು ತೋರಿಸ್ತಿದ್ದೀನಿ, ಹಾಗೇ ವಾಯ್ಸ್ ರೆಕಾರ್ಡಿಂಗ್ ಸಹ ಮಾಡ್ತಿದ್ದೇನೆ ಒಟ್ಟಿಗೆ। ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಅನಿಸಿದೆ, ಯಾಕಂದರೆ ಮನೆಯಲ್ಲಿ ನನ್ನ ಅಮ್ಮ ಇಲ್ಲ। ನನ್ನ ಅಮ್ಮ ತಿರುಪತಿಗೆ ಹೋಗಿದ್ದಾರೆ ನಿನ್ನೆ ಇವತ್ತು ಮಂಗಳವಾರ ನಿನ್ನೆ ಹೋಗಿದ್ದಾರೆ, ಇನ್ನು ಶುಕ್ರವಾರ ಅಷ್ಟೊತ್ತಿಗೆ ಬರ್ತಾರೆ। ಹಾಗಾಗಿ ಇಲ್ಲದಿದ್ದರೆ ನನ್ನಮ್ಮ, ನಾವು ಮನೆಯಲ್ಲಿ ಮ್ಯಾಂಗ್ಳೂರಿನವರು ಅಂತ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ತುಳು ಮಾತನಾಡ್ತೇವೆ। ಹಾಗಾಗಿ ನನ್ನಮ್ಮನ ಡೈಲಾಗ್ ಬೇರೆಯೇ ಸ್ಟಾರ್ಟ್ ಆಗ್ತದೆ। ನಿಕ್ಕಿದಾಲ ಮನ್ಪೆರೆ ವೇಲೆ ಇಜ್ಜ ಅಂತೇಳಿ, ಅಂದರೆ ನಿಮಗೆ ಮಾಡಲಿಕ್ಕೆ ಏನು ಕೆಲಸ ಇಲ್ವಾ, ಅಲ್ಲದಿದ್ದರೆ ಏನಾದರೂ ರೆಸಿಪಿ ಎಲ್ಲ ಮಾಡ್ತೇನಲ್ಲ, ರೆಸಿಪಿ ಎಲ್ಲ ಶೇರ್ ಮಾಡ್ತೇನೆ ನನ್ನ ನೇಬರ್ಸಿಗೆಲ್ಲ, ಅವರು ನೋಡಿ ಮತ್ತು ನಾವು ತುಂಬ ಮನೆ ಹತ್ರ ತುಂಬ ಮನೆಗಳಿದೆ, ಹಾಗಾಗಿ ಅವರು ನಮಗೆ ಸಿಕ್ಕಾಗ ಇವತ್ತು ಈ ರೆಸಿಪಿ ಮಾಡಿದ್ರೆ, ಅಂದರೆ ಅವರು ಮೊಬೈಲ್ ನೋಡಿ ಇದು ಮಾಡ್ತಾರಲ್ಲ, ನನ್ನ ವಿಡಿಯೋ ನೋಡ್ತಾರಲ್ಲ, ಆಗ ಅಮ್ಮ ಹೇಳ್ತಾರೆ ಏನಂದರೆ, ಹಾಂ ಇತ್ತಿನಕ್ಕೆ ಮಾತ್ರ ಕಡಬಾದ ನಮ್ಮಂಥದ್ದು ಆ ಥರ ಹೇಳ್ತಾರೆ, ಅಂದರೆ ಇದ್ದವರಿಗೆಲ್ಲ ಕಳಿಸಿರಿ, ಅವರಿಗೆ ಅದು ಗೊತ್ತಿಲ್ಲ। ಹೀಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ, ಬೆಲ್ ಐಕಾನ್ ಪ್ರೆಸ್ ಮಾಡಿದವರಿಗೆ ನೋಟಿಫಿಕೇಷನ್ ಹೋಗಿ ಅವರು ನೋಡೋದು ಅದೆಂತ ಎಂತ ಇಲ್ಲ, ಅಂದರೆ ಕೆಲವರ ಮನಸ್ಥಿತಿ ಆಗಿರ್ತದಲ್ಲ, ಹಾಗೆ ನಾನು ಹೇಳ್ತಾ ಇದ್ದದ್ದು। ಹಾಗೆ ಇವತ್ತು ಅಮ್ಮ ಇಲ್ಲ, ನೋಡುವ ಹೇಗಾಗ್ತದೆ ಅಂತೇಳಿ। ಹಾಗೆಯೇ ಇವತ್ತು ಮನೆಯೆಲ್ಲ ಕೆಲಸಗಳು ನನಗೇನೇ ಇದೆ, ಇಲ್ಲದಿದ್ದರೂ ಸಹ ಇದೆ, ಆದರೆ ಅಮ್ಮ ಇಲ್ಲದಾಗ ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಹಾಗಾಗಿ ನಾನು ಹೇಳಿದ್ದು ಬನ್ನಿ, ನಿಮ್ಮನ್ನು ಸಹ ಮನೆಯೊಳಗೆ ಕರ್ಕೊಂಡು ಹೋಗ್ತೇನೆ, ಮಾಡುವಂಥ ರೆಸಿಪೀಸ್ಗಳನ್ನು ತೋರಿಸ್ತೇನೆ, ಹಾಗೆ ಸ್ವಲ್ಪ ಮಾತನಾಡುವಂತ ಅನಿಸಿತ್ತು ಹಾಗಾಗಿ। ಮತ್ತು ನಿಮ್ಮೆಲ್ಲರ ನನಗೆ ಸಪೋರ್ಟ್ ಪ್ರೀತಿ ಬೇಕೇ ಬೇಕು, ನಾನು ಮುಂದಿನ ದಿನಗಳಲ್ಲಿ ವ್ಲಾಗ್ ಮಾಡಬೇಕಾ ಬೇಡವಾ ಅಂತೇಳಿ ನಿಮ್ಮ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಹಾಗೆ ನಾನು ಹೇಳ್ತಿದ್ದೇನೆ। ಹಾಗೆಯೇ ಇನ್ನೂ ಕೂಡ ನನ್ನ ಚಾನಲಿಂದ ನಿಮಗೆ ಒಳ್ಳೆಯ ಒಳ್ಳೆಯ ವಿಡಿಯೋಗಳು ಖಂಡಿತವಾಗಿಯೂ ಬಂದೇ ಬರ್ತದೆ, ಅದರಲ್ಲಿ ಒಂದು ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು। ನಮ್ಮ ಮನೆ ಹತ್ರ ತುಂಬ ಹತ್ರ ಮನೆಗಳಿರ್ತದೆ, ತುಂಬ ಅಂದರೆ ತುಂಬ, ಆಗ ಸೂರ್ಯ ಚೆನ್ನಾಗಿ ಕಾಣ್ತಿತ್ತು, ಈಗ ಮೋಡಗಳ ಮಧ್ಯೆ ಮರೆಯಾಗಿ ಹೋಗಿದ್ದಾನೆ। ಮತ್ತು ನನ್ನ ವಾಯ್ಸ್ನ ಹಿಂದುಗಡೆ ತುಂಬಾ ನಿಮಗೆ ಏನಪ್ಪ ಡಿಸ್ಟರ್ಬೆನ್ಸ್ ಸಿಗ್ತದೆ ಅಂದರೆ ಕಾಗೆಗಳು, ಕಾಗೆಗಳು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ವಾಯ್ಸ್ ಕೊಡುವಾಗ ಕಾಗೆಗಳು ಇದ್ದೇ ಇರ್ತದೆ, ಹಾಗಾಗಿ ತಪ್ಪು ತಿಳ್ಕೊಳ್ಬೇಡಿ ಫ್ರೆಂಡ್ಸ್। ಹಾಗೆ ನಮ್ಮ ಮನೆಯಲ್ಲಿ ತುಂಬ ನುಗ್ಗೆಕಾಯಿ ಆಗಿದೆ, ಅದನ್ನು ಕೂಡ ತೋರಿಸ್ತೇನೆ ಬನ್ನಿ, ನಿಮಗೆ ಕಾಣ್ತಿರ್ಬೋದು ಸಣ್ಣ ಸಣ್ಣದಿಗೆ ಎಳುತ್ತಿದೆ, ತುಂಬ ಅಂದರೆ ತುಂಬ ಆಗಿದೆ। ನನ್ನ ವಾಯ್ಸ್ಗಿಂತ ನಿಮಗೆ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸೇ ಜಾಸ್ತಿ ಕೇಳ್ಬೋದು, ಕೋಳಿಗಳು, ಪಕ್ಷಿಗಳು, ಹಾಗೆಯೇ ಕಾಗೆಗಳು ಎಲ್ಲವೂ, ಆದರೆ ಹಳ್ಳಿಗಳಲ್ಲಿ ಇದೆಲ್ಲವೂ ಕೇಳಲಿಕ್ಕೆ ಸಿಗ್ತದೆ ನಮಗೆ, ಆದರೆ ಸಿಟಿಗಳಲ್ಲಿ ಇದೆ ಆರ್ನ್ಸ್ ವೆಹಿಕಲ್ಸ್ ಇಷ್ಟೇ ಕೇಳಲಿಕ್ಕೆ ಸಿಗೋದು। ನೋಡಿ ಕನಕಾಂಬರ, ನಾವು ಇದಕ್ಕೆ ಅಬ್ಬಲಿಗೆ ಅಂತ ಹೇಳ್ತೀವಿ, ಇಲ್ಲಿ ನೋಡಿ ಇದು ನುಗ್ಗೆಹೂವು, ಇಲ್ಲಿ ಕಾಣ್ತಿರ್ಬೋದು ಇದು ಮಲ್ಲಿಗೆಯದ್ದು ಬಳ್ಳಿ, ಮಲ್ಲಿಗೆ ಆಗಿದೆ ಒಂದು ಎರಡು, ಮಳೆ ಬಂದರೆ ತುಂಬಾ ಆಗ್ತದೆ ಮಳೆಗಾಲದಲ್ಲಿ ಫ್ರೆಂಡ್ಸ್। ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತೇಳಿ ನಾನು ಹೇಳ್ತೇನೆ, ನಿಮ್ಮ ಪ್ರೀತಿ ಸಹಕಾರ ನನಗೆ ಬೇಕು, ಇದು ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ನನ್ನ ಒಂದು ಚಾನಲ್ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು। ಹಾಗೆಯೇ ನೋಡುವ ಇವತ್ತಿಂದು ವ್ಲಾಗ್ ಹೇಗಾಗ್ತದೆ ಅಂತೇಳಿ,
ನನಗೇ ತುಂಬ ಕ್ಯೂರಿಯಾಸಿಟಿ ಉಂಟು, ನೋಡುವ. ಈ ಕಡೆಯೂ ತುಂಬ ಗಿಡಗಳಿದೆ, ದಾಸವಾಳ ಅಬ್ಬಲಿಗೆ ಅಂತೇಳಿ. ಇವತ್ತು ನಾನು ನಿಮಗೆ ನಾನು ಮಾಡುವಂಥ ದಾಲ್ ಹೇಗೆ ಮಾಡ್ತೀನಿ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮೊಳಕ್ಕೆ ಬಂದಂಥ ಅಂದರೆ ಕಡಲೆ, ಹೆಸರು, ಹಾಗೆಯೇ ಹುರುಳಿ, ಈ ಧಾನ್ಯಗಳನ್ನು ಬಳಸಿ ನಾನೊಂದು ಪಲ್ಯ ಮಾಡ್ತೀನಿ. ಆ ರೆಸಿಪಿನ ನಿಮಗೆ ಇವತ್ತು ಶೇರ್ ಮಾಡ್ತಿದ್ದೇನೆ. ಬನ್ನಿ ನೋಡುವ ರೆಸಿಪೀಸ್ ಹೇಗೆ ಮಾಡುವುದು ಅಂತೇಳಿ. ಲೆಟ್ಸ್ ಗೋ. ಇಲ್ಲಿ ನೋಡಿ, ನಾನು ಮೊಳಕೆ ಬಂದಂಥ ಕಾಳುಗಳನ್ನು ತೆಗೆದಿದ್ದೇನೆ. ಇದರಲ್ಲಿ ಹೆಸರುಕಾಳಿದೆ, ಆನಂತರ ಕೆಂಪು ಕಡಲೆ ಇದೆ, ಹಾಗೆಯೇ ಹುರುಳಿ ಇದೆ. ನೀವು ನೋಡ್ತಿರ್ಬೋದು ಹುರುಳಿಕಾಳು. ಇದೆಲ್ಲವೂ ಚೆನ್ನಾಗಿ ಮೊಳಕೆ ಬಂದಿದೆ, ತುಂಬ ಉದ್ದುದ್ದಕ್ಕೆ ಮೊಳಕೆ ಬಂದಿದೆ. ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶಗಳು ಜಾಸ್ತಿ ಇದೆ. ಈ ಥರ ನೀವು ಎಷ್ಟು ಕಾಳುಗಳನ್ನು ಹಾಕಿ ಕೂಡ ಪಲ್ಯ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಕಾಣ್ತಿರ್ಬೋದು, ನಾನು ಬೇಯಿಸಿ ಮೊದಲೇ ಇಟ್ಕೊಂಡಿದ್ದೀನಿ. ಅದರ ನೀರನ್ನು ಕೂಡ ಯೂಸ್ ಮಾಡ್ಬೋದು ಪಲ್ಯಕ್ಕೆ. ನಾನು ಮುಂದೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಇದೆ. ಮಕ್ಕಳಿಗೆ ಅಂತೂ ಕೊಡಲೇಬೇಕಾದಂಥ ಒಂದು ಪೌಷ್ಟಿಕವಾದಂಥ ಆಹಾರ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೂರು ಕಾಳುಗಳನ್ನು ಹಾಕಿದ್ದೀನಿ. ಹಾಗೆಯೇ ಒಂದು ನಾಲ್ಕು ಐದು ಎಷ್ಟು ಬೇಕಷ್ಟು ಕೂಡ ಮಾಡ್ಬೋದು. ಬನ್ನಿ ಈಗ ಹೇಗೆ ಮಾಡೋದಂತೇಳಿ ನಾನು ಹೇಳ್ತೀನಿ. ನಾನಿಲ್ಲಿ ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಕಾದ ನಂತರ ಕರಿಬೇವು, ಸಾಸಿವೆ, ನಂತರ ಮೆಣಸು. ನಂತರ ಇದಕ್ಕೆ ಒಂದು ಕಟ್ ಮಾಡಿಟ್ಕೊಂಡಂಥ ಒಂದು ಟೊಮ್ಯಾಟೋ, ಹಾಗೆಯೇ ಈರುಳ್ಳಿಯನ್ನು ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಶಿಣ, ಅಚ್ಚಕಾರದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪು. ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಯಾಕೆಂದರೆ ನಾನು ಬೇಯಿಸುವಾಗ ಆಲ್ರೆಡಿ ಉಪ್ಪನ್ನು ಹಾಕಿದ್ದೇನೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು. ಇದು ಚೆನ್ನಾಗಿ ಬೇಯಬೇಕು, ಇದರ ಹಸಿ ವಾಸನೆ ಹೋಗುವ ತನಕ ಇದನ್ನು ಇದು ಚೆನ್ನಾಗಿ ಬೇಯಬೇಕು. ಯಾಗಿದೆ ಇಲ್ಲಿ. ಇದಾದ ನಂತರ ಇದಕ್ಕೆ ಬೆಂದಂಥ ಈ ಬೇಳೆ ಕಾಳುಗಳನ್ನು ಹಾಕಬೇಕು. ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಅಂದರೆ ಬೇಯಿಸಿದ ನೀರು ಹಾಕಿದ್ರೇ ತುಂಬ ಉತ್ತಮ. ಇದಾಗಿದೆ ಆಲ್ರೆಡಿ. ನಾವು ಇದನ್ನು ಬೇಯಿಸಿದ್ದರಿಂದ ತುಂಬ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಇಲ್ಲ. ಹಾಗೆಯೇ ಈ ಕಡೆ ಅನ್ನಕ್ಕೂ ನೀರು ಇಟ್ಟಿದ್ದೇನೆ. ಪರ್ಫೆಕ್ಟಾಗಿ ಈ ಮೊಳಕೆ ಬಂದ ಕಾಳಿನ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ದಾಲ್ ಮಾಡೋದು ಹೇಗೆ ಅಂತೇಳಿ ನೋಡುವ. ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ ಅಂತ ತೆಗೆದಿದ್ದೀನಿ. ಇದಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಕಟ್ ಮಾಡಿದಂಥ ಟೊಮ್ಯಾಟೋ ಮತ್ತು ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಟೊಮ್ಯಾಟೊ ಮತ್ತು ಈರುಳ್ಳಿ ಆದ ನಂತರ ಸ್ವಲ್ಪ ಹಸಿ ಶುಂಠಿ, ನಂತರ ಬೆಳ್ಳುಳ್ಳಿ ಕಟ್ ಮಾಡಿದ, ನಂತರ ಹಾಗೆಯೇ ಮೂರು ಹಸಿಮೆಣಸಿನಕಾಯಿ, ನಂತರ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನೀಗ ಸ್ವಲ್ಪ ಅರಶಿಣ, ಹಾಗೆಯೇ ಸ್ವಲ್ಪ ಎಣ್ಣೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಹಾಕಿದೆ ನಂತರ ನಾನಾಗಲೇ ಮೊಳಕೆ ಕಾಳನ್ನು ಬೇಯಿಸಿದ ನೀರು ಇದೆ,
ಬೇಯಿಸಿದ ನೀರನ್ನು ಇದಕ್ಕೇನೆ ಹಾಕ್ತಿದ್ದೇನೆ ಇದು ನಾಲ್ಕು ವಿಸಿಲ್ ಬರಬೇಕು ಇದನ್ನು ಮೊದಲಿಗೆ ಚೆನ್ನಾಗಿ ಬೇಯಿಸಬೇಕು ಅನ್ನಕ್ಕೆ ಅಕ್ಕಿ ಹಾಕಿದೆ ಕುದಿತಾ ಇದೆ ಹಾಗೇನೇ ಇಲ್ಲಿ ದಾಲ್ಗೆ ಅಕ್ಕಿ ಎಲ್ಲ ಇಟ್ಟಿದ್ದೇನೆ ಇಲ್ಲಿ ನಮ್ಮದು ಪಲ್ಯ ಅಂತೂ ರೆಡಿ ಆಗಿದೆ ಇಲ್ಲಿ ದಾಲ್ ಆಗಿದೆ ಬೆಂದಾಗಿದೆ ಇವಾಗ ಇನ್ನೊಮ್ಮೆ ಕುದಿ ಬರಿಸಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಚಿಕ್ಕ ತುಂಡು ಬೆಲ್ಲವನ್ನ ಹಾಕ್ತಿದ್ದೇನೆ ಇದು ಚೆನ್ನಾಗಿ ಕುದಿ ಬರಲಿ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಕರಿಬೇವು ಹಾಗೇನೇ ಉದ್ದ ಕೆಂಪು ಮೆಣಸನ್ನು ಹಾಕಿದ್ದೇನೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಒಗ್ಗರಣೆ ರೆಡಿ ಆಯಿತು ದಾಲ್ ಕೂಡ ರೆಡಿ ಆಯಿತು ಇನ್ನೇನು ಊಟ ಮಾಡೋದು ಮಾತ್ರ ಬಾಕಿ ಆಗಿದೆ ಇಲ್ಲಿ ನೋಡಿ ಇದು ಅರಿವೆ ಗಿಡ ಕೆಂಪು ಅರಿವೆ ನಾವು ಪದ್ಪೆ ಸೊಪ್ಪು ಅಂತೇಳಿ ಹೇಳ್ತೀವಿ ಆಲ್ಮೋಸ್ಟ್ ನಮ್ಮದು ಕೆಲಸ ಆಯಿತು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅನ್ನ ಸಾರು ಪಲ್ಯ ಎಲ್ಲ ಆನಂತರ ನಾನು ನಿಮಗೆ ಸಿಗ್ತೀನಿ ಮಧ್ಯಾಹ್ನ ಲಂಚ್ ಟೈಮ್ಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಫಿಶ್ ಫ್ರೈ ಮಾಡ್ತಿದ್ದೇನೆ ಒಂದು ಗಂಟೆ ಆಗ್ತಾ ಬಂತು ಹಾಗಾಗಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನನ್ನ ಮಗನಿಗೆ ಮೊದಲಿಗೆ ಊಟ ಮಾಡಿಸಿ ನಂತರ ನಾನು ಊಟ ಮಾಡ್ತೇನೆ ಹಾಗೆ ಫಿಶ್ ಫ್ರೈ ಮಾಡ್ತಿದ್ದೇನೆ ನಾನು ನನ್ನ ಮಗನಿಗೆ ಊಟ ಮಾಡಿಸ್ತಿದ್ದೇನೆ ಅಲ್ಲಿ ಊಟ ಮಾಡಿಸ್ತಿರುವಾಗ ಮೀನು ಇತ್ತಲ್ಲ ಹಾಗೆ ಬೆಕ್ಕು ಒಳಗೆ ಬರಲಿಕ್ಕೆ ನೋಡ್ತಾ ಇದೆ ಅದಕ್ಕೆ ನನ್ನ ಮಗ ಅದನ್ನು ಓಡಿಸ್ತಿದ್ದಾನೆ ನನ್ನಲ್ಲಿ ಹೇಳ್ತಿದ್ದ ಓಡಿಸಿ ಓಡಿಸು ಅದನ್ನು ಮೀನು ತಿಂತದೆ ನನ್ನದು ಅಂತೇಳಿ ಹಾಗೆ ಇಬ್ಬರು ಓಡಿಸಿದ್ವಿ ನಂತರ ಅವನಿಗೆ ಊಟ ಮಾಡಿ ಮತ್ತೆ ನಾನು ಊಟ ಮಾಡಿದ್ವಿ ಯಾವಾಗಲೂ ಊಟ ಮಾಡುವಾಗ ಮೊಬೈಲ್ ಒಂದು ಅವನಿಗೆ ಕೈಯಲ್ಲಿ ಬೇಕು ಇಲ್ಲದೆ ಅವನಿಗಿಲ್ಲಿ ಖಾರ ಆಗ್ತದೆ ಅಂತೇಳಿ ಗೊಬ್ಬೆ ಆಗ್ತಾ ಇದ್ದಾನೆ ಅವನದು ಊಟ ಮಾಡಿದ ನಂತರ ನಾನು ಊಟ ಮಾಡಿ ನಿಮ್ಮ ಜೊತೆ ಬರ್ತೇನೆ ಇಲ್ಲಿ ಮೊಳಕೆ ಬಂದ ಕಾಳಿನ ಪಲ್ಯ ಇದೆ ಸೈಡಿಗೆ ಉಪ್ಪಿನಕಾಯಿ ಇದೆ ಹಾಗೆಯೇ ದಾಲ್ ವೈಟ್ ರೈಸ್ ಹಾಗೆಯೇ ಪಕ್ಕದಲ್ಲಿ ನಮ್ಮ ಬಂಗುಡೆ ಮೀನು ಮಲಗಿದೆ ಈ ಬಂಗುಡೆ ಮೀನು ಹೇಳುವಾಗಲೇ ಬಾಯಲ್ಲಿ ಮಂಗಳೂರಿನವರಿಗೆ ನೀರು ಬರ್ತದೆ ಹಾಗೆ ನಾನು ಇದನ್ನೆಲ್ಲವನ್ನು ಊಟ ಮಾಡಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಬರ್ತೇನೆ ನಾನು ಊಟ ಮಾಡಿ ಬಂದೆ ಫ್ರೆಂಡ್ಸ್ ಸಖತ್ತಾಗಿ ಒಂದು ಬ್ಯಾಟಿಂಗ್ ಮಾಡಿ ಬಂದೆ ತುಂಬ ಖುಷಿಯಾಯಿತು ಅಂತೂ ಮಂಗಳೂರು ಸೈಡ್ನವರಿಗೆ ಒಂದು ಬಂಗುಡೆ ಮೀನು ಅಥವಾ ಬೂತಾಯಿ ಮೀನು ಇದ್ದರೆ ಊಟ ಹೇಗೆ ಸಲೀಸಾಗಿ ಹೋಗ್ತದೆ ಅಂತೇಳಿ ಗೊತ್ತಾಗ್ತಿಲ್ಲ ಅಷ್ಟು ಖುಷಿಯಾಯಿತು ವೈಟ್ ರೈಸ್ ದಾಲ್ ಹಾಗೆಯೇ ಹೆಸರು ಮೊಳಕೆ ಬಂದ ಕಾಳಿನ ಪಲ್ಯ ಅಂತೇಳಿ ಹಾಗೆಯೇ ಇಬ್ಬರದ್ದು ಊಟ ಆಯಿತು ಇನ್ನು ಮಧ್ಯಾಹ್ನ ನಂತರ ಮಾಡುವಂಥ ಕೆಲಸಗಳು ತುಂಬಾ ಬಾಕಿ ಇದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಾಯಿತು ಅಂತೇಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಆದಷ್ಟು ಇನ್ನೂ ಜಾಸ್ತಿಯಾಗಿಯೇ ಸಬ್ಸ್ಕ್ರೈಬ್ ಮಾಡಿ ನೋಡಿ